ನಾನು ಇಲ್ಲಿ ನಿವಾಸಿಯಾಗಿದ್ದು ನಾನು ಒಂದು ಎರಡು ವರ್ಷ ಅವರು ಹೇಳ್ತಾ ಇದ್ರೆ ಮೂರು ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ ಅಂತ ಬಟ್ ನಮ್ಮ ಗಮನಕ್ಕೆ ಬಂದಿರುವಂಥದ್ದು ಈ ಎರಡು ವರ್ಷದಿಂದ ಜಾಸ್ತಿ ಸ್ಮೆಲ್ ಬರುವಂಥದ್ದು ಈ ಒಂದು ಎಂಟು ತಿಂಗಳಿಂದ ನಾವು ಇದರ ಬಗ್ಗೆ ಹೋರಾಟಕ್ಕೆ ಇಳಿದಿದ್ದೇವೆ ನಮಗೆ ಎಲ್ಲ ರೀತಿಯ ಬೆಂಬಲ ಜನಗಳು ಎಲ್ಲ ರೀತಿಯ ಬೆಂಬಲ ಸೂಚಿಸ್ತಾ ಇದ್ದಾರೆ ಅಂದರೆ ಅವರಿಗೆ ಪ್ರಾಬ್ಲಮ್ ಇದೆ ಎಲ್ಲರಿಗೂ ಎಲ್ಲರು ಇಷ್ಟು ಮಂದಿ ಸ್ವಯಂ ಸೇವಾ ಸ್ವಯಂ ಅವರೇ ಬಂದದಲ್ಲದೆ ನಾವು ಅವರನ್ನು ಒತ್ತಾಯಪೂರ್ವಕ ಕರ್ಕೊಂಡು ಬಂದವರಲ್ಲ ಅವರೇ ನಮಗೆ ಸ್ಮೆಲ್ ಇದೆ ನಾವು ನಾಳೆ ಬದುಕಬೇಕು ನಮ್ಮ ಆಸ್ತಿಯನ್ನು ಉಳಿಸಬೇಕು ಎಂಬ ಉದ್ದೇಶದಿಂದ ಇಲ್ಲಿ ಬಂದಿದ್ದಾರೆ ಪ್ರತಿ ಮನೆಯವರಿಗೂ ಸಮಸ್ಯೆ ಇದೆ ಸಮಸ್ಯೆ ಏನಂದ್ರೆ ಎಲ್ಲ ಇಲ್ಲಿ ವಯೋವೃದ್ಧರಿದ್ದಾರೆ ಮಕ್ಕಳಿದ್ದಾರೆ ಅಂಗನವಾಡಿ ಕೇಂದ್ರ ಇದೆ ಬಾಣಂತಿಯರಿದ್ದಾರೆ ಎಷ್ಟು ಸಮಸ್ಯೆ ಆಗ್ತಿದ್ರೆ ಅಂದ್ರೆ ಇಲ್ಲಿ ಬಾಣಂತಿಯವರು ಬರಲಿಕ್ಕೆ ಕೇಳ್ತಾ ಇಲ್ಲ ಇದು ಮದುವೆ ಆದ ಕೊಟ್ಟ ಏನು ತವರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಒಂದು ಫಂಕ್ಷನ್ ತೆಗಿಲಿಕ್ಕೆ ಆಗ್ತಾ ಇಲ್ಲ ಈ ಊರಿನಣ್ಣೆ ಗಬ್ಬು ನಾಥ ಮಾಡಿಬಿಟ್ಟಿದ್ದಾರೆ ನಮ್ಮ ನಮಗೆ ವ್ಯಾಲ್ಯೂ ಇಲ್ಲದಾಗಿ ಜನಗಳಿಗೆ ಒಂದು ಪ್ರಾಣಿಗಳ ಟ್ರೈಪ್ ಮಾಡಿಬಿಟ್ಟಿದ್ದಾರೆ ಮತ್ತೆ ಆಮೇಲೆ ಹೇಳುದಂದ್ರೆ ನಾವು ಮಾರ್ಚ್ ಇಪ್ಪತ್ತೊಂದರ ಟೈಮ್ 21 ತಾರೀಕಿಗೆ ನಾವೊಂದು ಪ್ರತಿಭಟನೆ ಮಾಡಿದ್ದೆವು ಆ ಟೈಮಲ್ಲಿ ಅಧಿಕಾರಿಗಳು ಬಂದಿದ್ರು ಅದರಲ್ಲಿ ಪರಿಸರ ಮಾಲಿನ್ಯ ಇಲಾಖೆಯ ಡಾಕ್ಟರ್ ರವಿ ಅವರು ಬಂದಿದ್ರು ಅವರು ಕೂಲಂಕುಷವಾಗಿ ಅದರ ಬಗ್ಗೆ ಹೇಳಿದ್ದಾರೆ ಇದು ಕೈಗಾರಿಕೆಯೇ ಅಲ್ಲದೆ ಬೇರೆ ತೋಟಗಾರಿಕೆ ಇಲಾಖೆಯಲ್ಲಿ ಬರುವುದಿಲ್ಲ ಅಂತ ಯಾಕಂದ್ರೆ ಇದು ಎಲ್ಲ ಮಿಷನರಿಗಳಿದೆ ಇಲ್ಲಿ ಹೇಗೆ ಅದು ತೋಟಗಾರಿಕೆ ಇಲಾಖೆಯಲ್ಲಿ ಬರುತ್ತೆ ಯಾವುದೇ ಪರ್ಮಿಷನ್ ಇಲ್ಲದೆ ಒಂದು ಎನ್ಒಸಿ ಇಲ್ಲದೆ ಹೇಗೆ ಇಷ್ಟು ದೊಡ್ಡ ಕಂಪನಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅದೇ ಒಂದು ಕ್ವಶನ್ ನಮಗೆ ಇಷ್ಟು ಸಣ್ಣ ಸಣ್ಣ ಅಂಗಡಿ ಮಾಡಲಿಕ್ಕೂ ಒಂದು ಗ್ಯಾರೇಜ್ ಮಾಡಲಿಕ್ಕೂ ಒಂದು ಕೋಲಿ ಅಂಗಡಿ ಮಾಡಲಿಕ್ಕೂ ಇಷ್ಟೆಲ್ಲ ಪರ್ಮಿಷನ್ ಬೇಕಿರುವಾಗ ಇಷ್ಟು ದೊಡ್ಡ ಕಂಪನಿ ಮಾಡಲಿಕ್ಕೆ ಜನಗಳ ಅಭಿಪ್ರಾಯವೇ ಕೇಳದೆ ಮಾಡಿದಾರೆ ಅಂದ್ರೆ ನನಗೊಂದು ಆಸೆ ಇದರ ಶಕ್ತಿ ಯಾವುದು ಇದರ ಹಿಂದೆ ಇಷ್ಟು ಬೇರೆ ಯಾವುದು ಅಂತ ಅರ್ಥ ಆಗ್ತಾ ಇಲ್ಲ ಅದೇ ಆಶ್ಚರ್ಯ ಆಗ್ತಾ ಇದ್ರೆ ಸ್ಮಾರ್ಟ್ ಸಿಟಿ ಏರಿಯಾ ಇದು ಜನವಸತಿ ಪ್ರದೇಶ ಇದರಲ್ಲಿ ಮಾಡಿದಾರೆ ಅಂದ್ರೆ ಅವರು ಹೇಳ್ತಾ ಇರೋ ತೋಟಗಾರಿಕೆ ಇಲಾಖೆಯಿಂದ ಮಾತ್ರ ನಾವು ಪರ್ಮಿಷನ್ ತಗೊಂಡಿದ್ದೇವೆ ನಮಗೆ ಅಗತ್ಯ ಇಲ್ಲ ಬೇರೆ ತಗೊಳ್ಳುವಂಥದ್ದು ಯಾಕಂದ್ರೆ ನಮ್ಮದೇ ಜಾಗ ನಾವು ಯಾವ ಬೆಳೆಸುವಂಥದ್ದು ನಮಗೆ ತೋಟಗಾರಿಕೆ ಇಲಾಖೆಯಲ್ಲಿ ಮಾತ್ರ ಪರಿಸರ ಸ್ನೇಹಿ ಇದರ ಅಂದರಲ್ಲಿ ಇವರು ಲೋನ್ ತಗೊಂಡಿದ್ದಾರಂತೆ 17 ಕೋಟಿ ಲೋನ್ ತಗೊಂಡಿದ್ದಾರಂತೆ ಬಟ್ ಲೋನ್ ಕೊಟ್ಟವರು ಎಂತ ಕಣ್ಣು ಮುಚ್ಚಿಕೊಂಡಿದ್ದಾರೆ ಇವರಿಗೆ ಅದೇ ಆಶ್ಚರ್ಯ ಆಗ್ತಿದೆ ಜನಪ್ರತಿನಿಧಿಯವರ ಹೆಸರಿನಲ್ಲಿ ಕೊಟ್ಟಿದ್ದಾರ ಯಾಕೆ ಲೋನ್ ಕೊಟ್ಟಿದ್ದಾರೆ ಅವರ ಜನ ಇದರ ಓನರ್ ಅವರೇ ಆರೋಗ್ಯ ಇದರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದವರು ಅವರಿಗೆ ಅರಿವಿಲ್ಲವೇ ಅದರ ಬಗ್ಗೆ ಜನಗಳಿಗೆ ಇಷ್ಟು ಸಮಸ್ಯೆ ಇದೆ ಈಗ ಒಬ್ಬೊಬ್ಬರು ನಾವು ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ರೆ ನಾವು ಹೇಳ್ಬೋದು ಓಕೆ ಅವರು ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ದಾರೆ ಅವತ್ತು ಇದರಲ್ಲಿ ಪ್ರತಿಭಟನೆಯಲ್ಲಿ ಕೂಡ ಹೇಳಿದ್ದಾರೆ ಜನಗಳಿಗೆ ಗೊತ್ತೇ ಇಲ್ಲ ಯಾಕೆ ಬಂದಿದ್ದಾರೆ ನಿಜವಾಗಿ ಪ್ರತಿಯೊಂದು ಮನೆಯವರಿಗೂ ಸಮಸ್ಯೆ ಇದೆ ಹಾಗೆ ಎತ್ಕೊಂಡು ಬಂದಿದ್ದಾರೆ ಯಾಕೆ ಇಲ್ಲದ್ರೆ ಇಷ್ಟು ಕೆಲಸ ಬಿಟ್ಟು ಬರಬೇಕು ಇಷ್ಟೆಲ್ಲ ಜನಗಳಿಗೆ ಪ್ರಾಬ್ಲಮ್ ಇರುವಾಗ ಜಿಲ್ಲಾಡಳಿತ ಯಾಕೆ ಮೌನವಾಗಿದೆ ಎಲ್ಲ ಇಲಾಖೆಯವರು ಜಿಲ್ಲಾಡಳಿತವರು ನಮಗೆ ಫುಲ್ ಸಪೋರ್ಟ್ ಆಗಿದ್ದವರು ಅವರು ಸ್ಥಳಮಹಾಜರಿಗೆ ಆವತ್ತೆ ಕಳಿಸಿದ್ದಾರೆ ಸ್ಥಳಮಹಾಜರು ಮಾಡುವಾಗ ತೋಟಗಾರಿಕೆ ಇಲಾಖೆ ಪಶುಸಂಗೋಪನೆ ಇಲಾಖೆ ಅಂದರೆ ಅಲ್ಲಿ ಹಂದಿಗಳಿವೆ ಹಂದಿಗಳಿಂದ ಕೂಡ ಪ್ರಾಬ್ಲಮ್ ಇದೆ ಅಂತ ಹೇಳಿ ಪಶುಸಂಗೋಪನೆ ಇಲಾಖೆ ಕೂಡ ಬಂದಿದೆ ಅಲ್ಲೆಲ್ಲ ಇಲ್ಲ ಅವರು ಮಿಶ್ರಣ ಮಾಡ್ತಾ ಇದ್ದಾರೆ ಆ ಮಿಶ್ರಣಗೇನು ರಾಸಾಯನಿಕ ವಸ್ತು ನಾವು ನಮಗೆ ಯಾವುದನ್ನು ತೋರಿಸಲಿಕ್ಕೆ ನಮ್ಮಲ್ಲಿ ಎವಿಡೆನ್ಸ್ ಇಲ್ಲ ಬಂದು ಹೋದವರಿಗೆ ಎವಿಡೆನ್ಸ್ ಕೊಡಬೇಕಷ್ಟೇ ಮತ್ತೆ ಯಾರದು ಬಂದ ತಕ್ಷಣ ಅವರೆಲ್ಲ ಕ್ಲೀನ್ ಮಾಡ್ತಾರೆ ಅದು ನಮಗೆ ಗೊತ್ತಿದೆ ಆಮೇಲೆ ಅಲ್ಲಿ ಏನೋ ಮಿಶ್ರಣ ಸೇರಿಸ್ತಾ ಇದ್ದಾರೆ ಅಷ್ಟು ಗಾಳಿ ಅಂದ್ರೆ ಅನಿಲಯುಕ್ತ ಗಾಳಿ ಖಾಲಿ ಸ್ಮೆಲ್ ಅಲ್ಲ ಅನಿಲಯುಕ್ತ ಸ್ಮೆಲ್ ಈಗ ನಾನೇ ನಿನ್ನೆ ಒಂದು ಘಟನೆ ನಡೆಯಿತು ನಾನೇ ಬಾಗಿಲೆಲ್ಲ ಕ್ಲೋಸ್ ಮಾಡಿ ಹಾಕಿದ್ರೆ ಸ್ಮೆಲ್ ಬರ್ತಾ ಇದೆ ಗ್ಯಾಸ್ ಸ್ಮೆಲ್ ಬರ್ತಾ ಇದೆ ಗ್ಯಾಸ್ ಲೀಕೇಜ್ ನಾನು ಪುನಃ ಓಪನ್ ಮಾಡಿ ನನ್ನ ಗ್ಯಾಸ್ ಚೆಕ್ ಮಾಡ್ತಾ ಇದ್ದೇನೆ ಎಲ್ಲಿ ಗ್ಯಾಸ್ ಲೀಕ್ ಆಗಿದೆ ಅಂತ ಆಮೇಲೆ ಗೊತ್ತಾಯ್ತು ಇವರು ಗ್ಯಾಸ್ ಇವತ್ತು ಬಿಟ್ಟಿದ್ದಾರೆ ಫುಲ್ ಅಂತ ಸ್ಮೆಲ್ ಅಂತೂ ಇದೆ ಅದ್ರ ಜೊತೆ ಗ್ಯಾಸ್ ಏನೋ ಬಿಡ್ತಾ ಇದ್ದಾರೆ ಏನಂತ ಅರ್ಥ ಆಗ್ತಾ ಇಲ್ಲ ಅದರ ಒಳಗಡೆ ಹೋಗಿ ನಮಗೆ ಅಷ್ಟು ಇದು ಗೊತ್ತಿರಲ್ಲ ಸರ್ ಇದರ ಫ್ಯಾಕ್ಟರಿ ಇದಕ್ಕೆ ಯಾರಿದ್ದಾರೆ ಯಾರು ಒಳಗಡೆ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಇದು ಜೆಎಲ್ ಒಬ್ಬ ಅವರು ಹೇಳ್ತಾರೆ ನಮ್ಮ ಅವರ ಹೆಂಡತಿಯದಂತ ಇದೆ ಕನ್ಫರ್ಮೇಶನ್ ಇದೆ ಅವರ ಹೆಂಡತಿ ಮತ್ತು ಇಲ್ಲಿ ನಮ್ಮ ಪೆಟ್ರೋಲ್ ಬಂಕ್ ಅಲ್ವರಿಸ್ ಅವರದ್ದು ಇದು ಮಾಲೀಕತ್ವದಲ್ಲಿ ಆಗುವಂತದ್ದು ಬಟ್ ಇಷ್ಟು ಸಮಯದಲ್ಲಿ ಅಲ್ವರಿಸ್ ಅವರು ಇಷ್ಟು ಟೈಮಲ್ಲಿ ಇದ್ರು ಯಾವುದೇ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇದ್ರು ಎಲ್ಲ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ರು ಯಾಕೆ ಈ ಟೈಪಲ್ಲಿ ಒಂದು ಇದಕ್ಕೆ ಆಸ್ಪದ ಕೊಟ್ಟರು ಎಂಬುದೇ ನಮಗೆ ಆಶ್ಚರ್ಯ ಆಗಿದೆ ನಮ್ಮ ಪೆಟ್ರೋಲ್ ಬಂಕ್ ಓನರ್ ಅಲ್ವರಿಸ್ ಅವರ ಓನರ್ ಆಗಲಿ ಇಷ್ಟು ದಿವಸ ಎಲ್ಲರಿಗೂ ಒಂದು ಜನ ಸ್ನೇಹಿ ವ್ಯಕ್ತಿ ಆಗಿದ್ದವರು ಯಾಕೆ ಇಷ್ಟು ಜನಗಳ ವಿರುದ್ಧ ಈ ಟೈಪ್ ಮಾಡಿದ್ರು 73 ಸೆನ್ಸ್ ಅಲ್ಲಿ ಪರ್ಮಿಷನ್ ತಗೊಂಡಿದ್ದೇವೆ 3.5 ಎಕರೆಗೆ ನಾವು ಆಲ್ರೆಡಿ ಪರ್ಮಿಷನ್ ತಗೊಂಡಿದ್ದೇವೆ ಅಂತ ಇವರು ನೋಟಲ್ಲಿ ಬರೆದಿದ್ದಾರೆ ಇವರು ಕಮಿಷನರಿಗೆ ಒಂದು ನೋಟ್ 14 ಪೇಜಿಯದ್ದು ಒಂದು ನೋಟಿಸ್ ಕಳಿಸಿದ್ದಾರೆ ವೈಟ್ ಗ್ರೋ ಕಂಪನಿಯವರು ಅದರಲ್ಲಿ ಸುಳ್ಳು ಮಾತುಗಳನ್ನು ಆಡಿದ್ದಾರೆ ಇಲ್ಲಿಯ ಸ್ಮೆಲ್ ಅಲ್ಲ ಡಂಪಿಂಗ್ ಯಾರ್ಡ್ ಸ್ಮೆಲ್ ನಿಮ್ಮ ಇಲ್ಲಿ ಸಂಸ್ಕರಣ ಘಟಕದ ಸ್ಮೆಲ್ ಎಷ್ಟು ಅದನ್ನು ಹೈಲೈಟ್ ಮಾಡಿದ್ದಾರೆ ಅಂದ್ರೆ ಅಲ್ಲದ ಸ್ಮೆಲ್ ನಮ್ಮ ಸ್ಮೆಲ್ಲೇ ಇಲ್ಲ ನಮ್ಮ ಸ್ಮೆಲ್ ಖಾಲಿ ಕೊಟ್ಟಿಗೆಯಲ್ಲಿ ದನಗಳ ಸ್ಮೆಲ್ ಇರುತ್ತೆ ನಾನು ಅಲ್ಲಿ ಸೈಡ್ ಅವಳು ನನಗೆ ಗೊತ್ತಿದೆ ನಮ್ಮಲ್ಲಿ ಎಮ್ಮೆ ಯೋಣ ಎಲ್ಲ ಇತ್ತು ಅಂತ ಸ್ಮೆಲ್ ನಾವು ಅಣುಬಿಸಿ ಇರ್ಲಿಕ್ಕಿಲ್ಲ ಇದೆಂತ ಕೊಟ್ಟಿಗೆ ಸ್ಮೆಲ್ ಇವರಿಗೆ ಸಗಣಿ ಸ್ಮೆಲ್ ಯಾವುದು ಬೇರೆ ಸ್ಮೆಲ್ ಯಾವುದು ನಮಗೆ ಗೊತ್ತಿಲ್ಲ ನಾವೇನ್ ಅಷ್ಟು ಮೂಡಾರ ಇವರಿಗೆ ಕೇಳುವವರೇ ಇಲ್ಲದಾಗೆ ಆಗಿದೆಯಲ್ಲ ನಮ್ಮ ಒತ್ತೆ ಅಷ್ಟೇ ಈ ಕಂಪನಿಯನ್ನು ಶಿಫ್ಟ್ ಮಾಡಲಿ ಈ ಸ್ಮಾರ್ಟ್ ಸಿಟಿಯಲ್ಲಿ ಜನವಸತಿ ಪ್ಲೇಸ್ ಅಲ್ಲಿ ಕಂಪನಿ ಅಗತ್ಯವಿದೆಯಾ ನಾನು ಇಷ್ಟೇ ಕೇಳುದು ಒಂದು ಪ್ರತಿಯೊಂದು ಮನುಷ್ಯರಲ್ಲಿ ಕೇಳಿ ಇಂಥ ಯೋಜನೆ ಇಲ್ಲಿ ಅಗತ್ಯವಿದೆಯಾ ಇದು ಯಾರಿಗೂ ಉಪಯೋಗವಿಲ್ಲದ ಇದು
ಅವರ ಅವರ ಹೊಟ್ಟೆ ಅವರ ಹೊಟ್ಟೆ ತುಂಬಿಸಲಿಕ್ಕೆ ಬೇಕಾಗಿ ಜನಸಾಮಾನ್ಯರನ್ನು ಬಲಿ ಕೊಡುವುದು ಎಷ್ಟು ಸರಿ? ನಮ್ಮ ಪ್ರಶ್ನೆ ನಿಮ್ಮಲ್ಲಿ, ನಮ್ಮ ಪ್ರಶ್ನೆ ನಿಮಗೆ ಹೇಗೆ ಅನಿಸ್ತದೆ? ನಾವು ನಮ್ಮಲ್ಲಿ ನೀವು ಕ್ವಶನ್ ಕೇಳ್ತೇವೆ, ನಮ್ಮ ನಿಮ್ಮಲ್ಲಿ ಕೂಡ ನಾವು ಕ್ವಶನ್ ಕೇಳ್ತೇವೆ. ಎಷ್ಟು ಸರಿ ಇದು? ಇಷ್ಟು ಮಂದಿಯದ್ದು ಪ್ರಾಬ್ಲಮ್ ಇರುವಾಗ ಇನ್ನು ಎನ್ ಓ ಸಿ ಇಲ್ಲದೆ ಯಾವ ಇದು ಇಲ್ಲದೆ ಅದು ಹೇಗೆ ಮಾಡಿದ್ರು? ಇದರ ಹಿಂದೆ ಇದನ್ನೇ ಯಾರು ಇದರ ಇದಿಂದೆ ಯಾರು ಯಾರೇ ಜನಪ್ರತಿನಿಧಿ ಇರಲಿ, ಎಜುಕೇಷನ್ ಎಜುಕೇಟೆಡ್ ಇದ್ದದ ಇದ್ದವರೆಲ್ಲ ಈಗ ಇರುವವರು ಏನು ಮೂಡಾರ ಅಷ್ಟು ಕೂಡ ಈಗ ಜನಗಳೆಲ್ಲ ತಿಳಿದುಕೊಂಡಿಲ್ವಾ? ಇವರು ಶಿಫ್ಟ್ ಮಾಡಬೇಕು, ಎಂತ ಬೇಕಾದ್ರೂ ಮಾಡಲಿ, ನಮಗೆ ಮಾತ್ರ ಇಲ್ಲಿ ಸಮಸ್ಯೆ ಬರಬಾರದು. ಅಷ್ಟಾಗಿ ನಾವು ತೆಗೆದುಕೊಳ್ಳುವ ಇದೇ ಇಲ್ಲ, ಸಾರ್ವಜನಿಕರಿಗೆ ಬಿಟ್ಟಿದ್ದೇವೆ ನಾವು. ಏನಿದ್ರು ಸಾರ್ವಜನಿಕರು ತೀರ್ಮಾನಿಸಲಿ. ನಾವು ಇದಕ್ಕೆ ಯಾರು ಹಿಂದೆ ಮುಂದೆ ಅಂತಿಲ್ಲ, ಯಾರು ಮುಂದೆ ಒಂದಿಲ್ಲ, ಎಲ್ಲರೂ ಮುಂದೆ ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ ಎಲ್ಲ ವಿಷಯದಲ್ಲಿ. ಯಾರು ಕೂಡ ಅವರು ಹೋದ ಇವನು ಹೋದ ಯಾರ ನೇತೃತ್ವ ಅಲ್ಲ, ಕಮಿಟಿ ಒಂದು ಮಾಡಿದ್ದೇವೆ, ಆ ಕಮಿಟಿ ನೇತೃತ್ವದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ ಅಷ್ಟೇ.